ಸಾಮ್ರಾಟ್ ಅನ್ನೋದರೇನು, ಪ್ರಧಾನಿ ಆದರೇನು, ತಾಯಿಗೆ ಮಗನೇ ಅಲ್ಲವೇ? ಜೀವ ನೀಡುವ ತಾಯಿ ಜೀವನವನ್ನು ರೂಪಿಸುತ್ತಾಳೆ, ಮರೆಯಬೇಡಿ. ತಾಯಿ ಪ್ರೀತಿ ಮುಂದೆ ಎಲ್ಲವೂ ನಗಣ್ಯ, ನಶ್ವರ. ಜನ್ಮ ನೀಡಿ ಸಾಕಿ ಸಲುಹಿದ ತಂದೆ ತಾಯಿಯನ್ನ ಅನಾಥ ಮಾಡಬೇಡಿ. ರಾಹುಲ್ ಗಾಂಧಿ ಹಾಗೂ ಮೋದಿ ಅವರ ಮಾತೃ ವಾತ್ಸಲ್ಯದ ಕ್ಷಣಗಳು. ಮಾತೃಭೂಮಿ ಸೇವೆ ಮಾತೆಯ ಪ್ರೀತಿ ವಾತ್ಸಲ್ಯ ವಿಶೇಷ ಸಂಚಯ ಸ್ವಾಗತ. ನಾನು ಶ್ರುತಿ ಜೈನ್. ಆತ ಸಾಮ್ರಾಟನಾದ್ರೇನು, ಚಕ್ರವರ್ತಿ ಆದ್ರೇನು, ದೇಶದ ಪ್ರಧಾನಿ ಆದ್ರೇನು, ಪಕ್ಷದ ಮಾಜಿ ಅಧ್ಯಕ್ಷನಾದ್ರೇನು, ತಾಯಿಗೆ ಮಗನೇ ತಾನೆ. ಮಗ ಎಷ್ಟೇ ದೊಡ್ಡವನಾಗಿದ್ರು, ಎಷ್ಟೇ ನೋವನ್ನ ಅನುಭವಿಸಿದ್ರು, ಆತ ತಾಯಿಯ ಮಡಿಲಿನಲ್ಲಿ ಕ್ಷಣಕಾಲ ಎಲ್ಲವನ್ನ ಮರೆತು ಬಿಡ್ತಾನೆ. ಯಾಕಂದ್ರೆ ಆ ಅಪ್ಪುಗೆ ಸಾಂತ್ವನದ ಮಾತುಗಳೇ ಕಾರಣ. ಅನಾದಿ ಕಾಲದಿಂದಲೂ ಭರತಖಂಡದಲ್ಲಿ ತಾಯಿಗೆ ಗೌರವ ಸ್ಥಾನ ಮಾನ ಪ್ರೀತಿ ಎಲ್ಲ ನೀಡ್ತಾ ಬರಲಾಗಿದೆ. ತನ್ನ 14 ವರ್ಷಗಳ ವನವಾಸಕ್ಕೆ ತನ್ನ ಮತ್ತೊಬ್ಬ ತಾಯಿ ಕೈಕೆ ಕಾರಣ ಅಂತ ಅರಿತಿದ್ರು ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವಾಗ ತನ್ನ ತಾಯಿ ಕೌಸಲ್ಯಗೆ ನಮಿಸುವ ಮುನ್ನ ಕೈಕೆಗೆ ಮೊದಲು ನಮಸ್ಕರಿಸಿ ಆಶೀರ್ವಾದ ಪಡಿತಾನೆ. ಇಲ್ಲಿಯೂ ತಾಯಿಯ ಸ್ಥಾನವೇ ಗೆಲ್ಲುತ್ತೆ. ಶ್ರೀಕೃಷ್ಣ ಪರಮಾತ್ಮನ ಹೆತ್ತ ತಾಯಿ ದೇವಕಿ ಆದರೂ ಕೂಡ ಸಾಕಿ ಸಲುಹಿದ ತಾಯಿ ಯಶೋಧೆಗೆ ತನ್ನ ಪುತ್ರ ಪ್ರೇಮವನ್ನ ಧಾರೆ ಎರಿತಾನೆ. ಇದು ನಮ್ಮ ಭಾರತೀಯ ಭವ್ಯ ಸಂಸ್ಕೃತಿ ಪರಂಪರೆಯ ಪ್ರತಿಬಿಂಬಗಳು. ಹಾಗೆ ಮಕ್ಕಳು ತಪ್ಪು ಮಾಡಿದಾಗ ಮಾತೃ ಹೃದಯ ಅಷ್ಟೇ ಕಠೋರವಾಗುತ್ತೆ. ಅಲ್ಲಿಯೂ ಆಕೆ ತನ್ನ ಪುತ್ರನ ಶ್ರೇಯಸ್ಸನ್ನೇ ಬಯಸ್ತಾ ಇರ್ತಾಳೆ. ಇದಕ್ಕೆ ಹೇಳ್ತಾರೆ, ತಾಯಿ ಮಮತೆ ಮುಂದೆ ಎಲ್ಲವೂ ತೃಣಕ್ಕೆ ಸಮಾನ ಅಂತ. ಕರ್ತವ್ಯಕ್ಕೆ ಕರುಳಿನ ಕರೆಗೆ ಯಾವುದೇ ಹುದ್ದೆ ಸ್ಥಾನಮಾನಗಳ ಬಂಧನವಿಲ್ಲ ಎಂಬುದು ಈಚೆಗೆ ನಡೆದ 2 ಘಟನಾವಳಿಗಳು ಸಾಕ್ಷಿಯಾದವು. ಒಂದು, ಭಾರತ್ ಜೋಡೋ ಯಾತ್ರೆಯಲ್ಲಿ ಮುನ್ನಡೆದಿರುವಂತಹ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ತನ್ನ ತಾಯಿ ಸೋನಿಯಾ ಗಾಂಧಿ ಕೆನ್ನೆ ಸವರಿ ಪ್ರೀತಿ ಆತ್ಮೀಯತೆ ವ್ಯಕ್ತಪಡಿಸಿದ್ದು. ಇನ್ನೊಂದು, ತಮ್ಮ ತಾಯಿ ಹೀರಾಬೇನ್ ಮೋದಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಸುದ್ದಿ ತಿಳಿದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಆಸ್ಪತ್ರೆಗೆ ಧಾವಿಸಿ ಬಂದು ಆರೋಗ್ಯ ವಿಚಾರಿಸಿದ್ದು. ಭಾರತ್ ಜೋಡೋ ಯಾತ್ರೆ ದೆಹಲಿ ತಲುಪಿದಾಗ ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿಯನ್ನ ಭೇಟಿಯಾದ ಅಪರೂಪದ ಕ್ಷಣ ಇಬ್ಬರ ಉಭಯ ಕುಶಲೋಪಾರಿ ನಡುವೆ ರಾಹುಲ್ ಮಾತನಾಡುತ್ತಲೇ ತಾಯಿ ಕೆನ್ನೆ ಸವರಿ ಪ್ರೀತಿ ತೋರಿದರು. ಹಾಗೆಯೇ ಸೋನಿಯಾ ಅವರು ಕೂಡ ಇದೇನ್ ಮಾಡ್ತಾ ಇದೀಯಾ ಬಿಡು ಅಂತ ಹುಸಿ ಕೋಪ ತೋರಿಸಿದಂತ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಭಾರತ್ ಜೋಡೋ ಯಾತ್ರೆ ಮೂಲಕ ರಾಹುಲ್ ಗಾಂಧಿ ಲಕ್ಷ ಲಕ್ಷ ಜನರ ಗಮನ ಸೆಳೆದಿರಬಹುದು. ಅನೇಕ ದಿಗ್ಗಜರು ಯಾತ್ರೆಯಲ್ಲಿ ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿರಬಹುದು. ಆದರೆ ದೇಶದ ಜನತೆ ಬೆಂಬಲ ಆಶೀರ್ವಾದ ಜೊತೆ ನನಗೆ ನನ್ನ ತಾಯಿಯ ಪ್ರೀತಿಯು ಅಷ್ಟೇ ಮುಖ್ಯ ಎನ್ನುವಂತಿತ್ತು ರಾಹುಲ್ ಮುಖದ ಭಾವ. ಇಷ್ಟು ಮಾತ್ರವಲ್ಲ, ಕರ್ನಾಟಕದಲ್ಲಿ ಪಾದಯಾತ್ರೆಯಲ್ಲಿ ಸೋನಿಯಾ ಅವರ ಬೂಟಿನ ಲೇಸ್ ಸಡಿಲಗೊಂಡಿತ್ತು. ಭಾರತ್ ಜೋಡೋ ಯಾತ್ರೆ ಕೇಂದ್ರ ಬಿಂದು, ತನ್ನನ್ನು ದೇಶವೇ ಗಮನಿಸ್ತಾ ಇದೆ ಎಂಬುದನ್ನು ಬದಿಗೊತ್ತಿ ಸ್ವಲ್ಪವೂ ಸಂಕೋಚವಿಲ್ಲದೆ ಸ್ವತಃ ರಾಹುಲ್ ಕೆಳಗೆ ಕುಳಿತು ಲೇಸ್ ಕಟ್ಟಿದ್ರು. ಅದೇ ಪಾದಯಾತ್ರೆಯಲ್ಲಿ ಸೋನಿಯಾ ಆಯಾಸಗೊಂಡಂತೆ ಕಂಡು ಬಂದಾಗ ರಾಹುಲ್ ಒತ್ತಾಯಪೂರ್ವಕವಾಗಿ ತಾಯಿಯನ್ನ ಕಾರಿನಲ್ಲಿ ಹತ್ತಿಸಿ ಕಳುಹಿಸಿದ್ರು. ಇದು ತಾಯಿಯ ಮೇಲಿನ ಮಮತೆಯ ಪ್ರತೀಕವಾಗಿತ್ತು. ಅಧಿಕಾರ ಅಂತಸ್ತು ಆಮೇಲೆ, ಆದರೆ ತಾಯಿ ಮೊದಲು ಎಂಬ ಸಂದೇಶ ನೀಡಿದಂತಿತ್ತು. ಹಾಗೆ ಪ್ರತಿ ವರ್ಷ ಜನ್ಮದಿನದಂದು ತಾಯಿ ಹೀರಾಬೇನ್ ಅವರಿಗೆ ಸಿಹಿ ತಿನ್ನಿಸಿ ಆಶೀರ್ವಾದ ಪಡೆದು ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇಷ್ಟು ಮಾತ್ರವಲ್ಲ, ಯಾವುದಾದ್ರೂ ಕಾರ್ಯಕ್ರಮ ನಿಮಿತ್ತ ಗುಜರಾತಿಗೆ ಬಂದಾಗಲೂ ಮೋದಿ ತಾಯಿ ಭೇಟಿಗೆ ಆಗಮಿಸುವುದು ವಾಡಿಕೆ. ಈ ಬಾರಿ ತಾಯಿ ಆಸ್ಪತ್ರೆ ಸೇರಿದ್ದಾರೆ ಅನ್ನುವಂಥ ವಿಷಯ ತಿಳಿಯುತ್ತಲೇ ಮಾತೃಭೂಮಿ ಸೇವೆ ಜೊತೆ ಮಾತೆಯ ಸೇವೆಯೂ ಅಷ್ಟೇ ಮುಖ್ಯ ಎಂದು ಧಾವಿಸಿ ಬಂದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಅಹಮದಾಬಾದಿನ UN ಮೆಹ್ತಾ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಆ್ಯಂಡ್ ರಿಸರ್ಚ್ ಸೆಂಟರ್ಗೆ ಆಗಮಿಸಿ ತಾಯಿ ಆರೋಗ್ಯ ವಿಚಾರಿಸಿ ಮತ್ತೆ ಕರ್ತವ್ಯದ ಕರೆಗೆ ಓಗೊಟ್ಟು ತೆರಳಿದರು. ಈ 2 ಘಟನಾವಳಿಗಳು ತಾಯಿ ಮಗನ ನಡುವಿನ ಅಮೂಲ್ಯ ಸಂಬಂಧದ ಪ್ರತೀಕವಾಗಿದ್ವು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಹುಲ್ ಗಾಂಧಿ ಅವರ ನಡುವೆ ಸಾಕಷ್ಟು ತಾತ್ವಿಕ ಭಿನ್ನಾಭಿಪ್ರಾಯಗಳಿರಬಹುದು, ವಿಭಿನ್ನ ಸೈದ್ಧಾಂತಿಕ ನಿಲುವುಗಳಿರಬಹುದು. ಆದರೆ ತಾಯಿ ವಿಷಯ ಬಂದಾಗ ಎಲ್ಲವನ್ನ ಮರೆಯಬೇಕಾಗತ್ತೆ. ಅದೇ ಪ್ರಬುದ್ಧತೆಯನ್ನ ರಾಹುಲ್ ಗಾಂಧಿ ಅವರು ತೋರಿದ್ದಾರೆ.
ಪ್ರಧಾನಿ ಮೋದಿಯವರ ತಾಯಿ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾರೆ ಅನ್ನುವಂತ ವಿಷಯ ತಿಳಿಯುತ್ತಲೇ ರಾಹುಲ್ ಗಾಂಧಿ ಒಬ್ಬ ಪುತ್ರ ಹಾಗೂ ತಾಯಿ ನಡುವಿನ ಪ್ರೀತಿ ನಿರಂತರ ಹಾಗೂ ಅಮೂಲ್ಯವಾದದ್ದು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಪ್ರೀತಿ ಹಾಗೂ ಬೆಂಬಲ ಸದಾ ನಿಮ್ಮೊಂದಿಗಿದೆ ನಿಮ್ಮ ತಾಯಿ ಆದಷ್ಟು ಬೇಗ ಗುಣಮುಖವಾಗಲಿ ಅಂತ ಹಾರೈಸುತ್ತೇನೆ ಎಂದು ಟ್ವೀಟ್ ಮಾಡಿ ರಾಜಕಾರಣದ ದ್ವೇಷ ಅಸೂಯೆಗೆ ಹೊಸ ಭಾಷ್ಯ ಬರೆದಿದ್ದಾರೆ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲುಹಿದ ತಂದೆ ತಾಯಂದಿರನ್ನ ವೃದ್ಧಾಶ್ರಮಕ್ಕೆ ತಳ್ಳುವ ಪುತ್ರರಿಗೆ ಏನು ಕಡಿಮೆ ಇಲ್ಲ ವಿದೇಶಗಳಲ್ಲಿ ಐಷಾರಾಮಿ ಜೀವನ ಸಾಗಿಸಲು ಕಾರಣರಾದಂತ ಮಾತಾಪಿತೃಗಳ ಅಂತ್ಯ ಸಂಸ್ಕಾರಕ್ಕೂ ಬಾರದ ಕಠೋರ ಹೃದಯಿ ನಿರ್ದಯಿ ಮಕ್ಕಳೇ ನಮ್ಮಲ್ಲಿ ತುಂಬಿದ್ದಾರೆ ತಂದೆ ತಾಯಿಯನ್ನ ಗೌರವಿಸಿ ಅವರಿಗೆ ನಿಮ್ಮ ಆಸ್ತಿ ಅಂತಸ್ತು ಬೇಕಾಗಿಲ್ಲ ಕೇವಲ ನಿಮ್ಮ ಎರಡು ಪ್ರೀತಿಯ ಮಾತುಗಳು ಜೀವನದ ಸಂಧ್ಯಾಕಾಲದಲ್ಲಿ ನಿಮ್ಮ ಆಸರೆ ಇತ್ಯಾಗಮಯಿಗೆ ಹೇಳಿ ಐ ಲವ್ ಯು ಅಮ್ಮ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ